ಎಲ್ಲರಿಗೂ ನಮಸ್ಕಾರ. ಈ ಸೆಷನ್ ನಾವು ಹಿಸ್ಟ್ರಿ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೋಡ್ಕೊಳ್ತಾ ಹೋಗೋಣ. ಸೊ ಬ್ರೀಫ್ ಹಿಸ್ಟ್ರಿ ಏಕೆಗಾಗತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅನ್ನೋದನ್ನು ನಾವು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ನಿಮ್ಗೆ ಗೊತ್ತಿದೆ, ಇಟ್ಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್, ಅಥವಾ ಇಟ್ಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್. ಹಾಗಾದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಹೇಗೆ, ಎಲ್ಲಿಂದ ಸ್ಟಾರ್ಟ್ ಆಯಿತು, ಆರಿಜಿನ್ ಏನಾಯಿತು, ಅದ್ರ ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳೋಣ. ಸೊ ನಿಮಗೆ ಮ್ಯಾನ್ ಸಿವಿಲೈಸೇಷನ್ ಸ್ಟಾರ್ಟ್ ಮಾಡಿದಾಗಲೇ ಹಿ ನ್ಯೂ ಫ್ಯೂ ಕಾಂಪೌಂಡ್ಸ್ ಲೈಕ್ ಆಲ್ಕೋಹಾಲ್, ಶುಗರ್, ಫ್ಯಾಟ್, ಸೋಪ್, ವಿನಿಗರ್, ಇಂಡಿಗೋ, ಸ್ಟಾರ್ಚ್. ದೀಸ್ ಆರ್ ದಿ ಆರ್ಗ್ಯಾನಿಕ್ ಕೆಮಿಕಲ್ಸ್, ಪರ್ಟಿಕ್ಯುಲರ್ಲಿ ದೀಸ್ ಆರ್ ನೋನ್ ಟು ಪ್ರೀ ಹಿಸ್ಟಾರಿಕ್ ಎರಾ. ಬಟ್ ನಾವೀಗ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ಆದರೆ ಹೆಸರು ಕೊಡೋದ್ರಲ್ಲೇ, ಕಮರ್ಷಿಯಲ್ ಹೆಸರು ಕೊಡೋದ್ರಲ್ಲೇ, ದೀಸ್ ಆರ್ ದಿ ಥಿಂಗ್ಸ್ ದಟ್ ಇ ನ್ಯೂ ಆ್ಯಂಡ್ ಇಟ್ ವಾಸ್ ಯೂಸಿಂಗ್ ಇನ್ ಒನ್ ಆರ್ ದಿ ಅದರ್ ಫಾರ್ಮ್. ನಿಮ್ಗೆ ಗೊತ್ತು ಆಲ್ಕೋಹಾಲು. ಸೊ ಯಾವಾಗ ಮನುಷ್ಯ ಶುರು ಆಗಿದ್ನೋ ಅವಾಗಿಂದನೂ ಆಲ್ಕೋಹಾಲ್ ಇದೆ ಅಂತ ಹೇಳ್ತಾರೆ. ಸೊ ಆಲ್ಕೋಹಾಲ್ ಇರುತ್ತೆ. ಹಾಗೆ ಸಕ್ಕರೆ ಇರುವಂಥ ಅಂಶಗಳು, ಶುಗರ್ ಅಂತ ನಾವು ಕರಿತೀವಿ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ, ಆದರೆ ಅವ್ರಿಗೆ ಶುಗರ್ ಅಂತ ಗೊತ್ತಿಲ್ಲ. ಬಟ್ ಹಿ ವಾಸ್ ಯೂಸಿಂಗ್ ಫ್ಯಾಟ್, ಅನಿಮಲ್ ಫ್ಯಾಟ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ದ. ಆಮೇಲೆ ಕ್ಲೆನ್ಸಿಂಗ್ ಆ್ಯಕ್ಷನ್ಗೆ ಚೌಳ್ ಮಣ್ಣು ಅಂತ ಹೇಳ್ತಾರೆ, ಸೋಪ್ನ ಯೂಸ್ ಮಾಡ್ತಿದ್ದ. ಹಾಗೆ ಥರ ವಿನಿಗರ್ ಯೂಸ್ ಮಾಡ್ತಿದ್ದ, ಬಣ್ಣಕ್ಕೆ ಬೇಕು ಅಂತ ಕಲರ್ಗಳು ಬೇಕು ಅಂದರೆ ಇಂಡಿಗೋ ಯೂಸ್ ಮಾಡ್ತಾ ಇದ್ದ. ಸ್ಟಾರ್ಚ್, ಅಕ್ಕಿ ಇರ್ಬೋದು, ಗೆಣಸಿರ್ಬೋದು, ಆಲೂಗಡ್ಡೆ ಇರ್ಬೋದು, ಇದರೆಲ್ಲ ಸ್ಟಾರ್ಚ್ ಇರುತ್ತೆ, ಅದನ್ನೆಲ್ಲ ಅವನು ಯೂಸ್ ಮಾಡ್ತಿದ್ದ. ಬಟ್ ಇದೆಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಗೊತ್ತಿರಲಿಲ್ಲ. ಬಟ್ ಇ ವಾಸ್ ಯೂಸಿಂಗ್ ಆಲ್ ದೋಸ್ ಥಿಂಗ್ ಆರ್ಗ್ಯಾನಿಕ್ ಇನ್ ನೇಚರ್. ಬಟ್ ಆ್ಯಕ್ಚುಲಿ ಹಿಸ್ಟ್ರಿ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತೊಗೊಂಡ್ರೆ 18th century ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಶಿಲೆ ಅನ್ನೋ ಸೈಂಟಿಸ್ಟ್ ಏನು ಮಾಡ್ತಾನೆ, ಈ ಎಕ್ಸ್ಟ್ರಾಕ್ಟೆಡ್ ಸಮ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಫಾರ್ ಎಕ್ಸಾಂಪಲ್, ಗ್ರೇಪ್ಸಿಂದ ಟಾಟಾರಿಕ್ ಆ್ಯಸಿಡ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ, ಲೆಮನಿಂದ ಸಿಟ್ರಿಕ್ ಆ್ಯಸಿಡ್ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ, ಆ್ಯಪಲಿಂದ ಮ್ಯಾಲಿಕ್ ಆ್ಯಸಿಡು, ಸೋರ್ ಮಿಲ್ಕ್ ಹುಳಿಯಾಗಿರುವಂಥ ಮಿಲ್ಕಿಂದ ಲ್ಯಾಕ್ಟಿಕ್ ಆ್ಯಸಿಡು, ಆಕ್ಸಿಡೇಷನ್ ಆಫ್ ಶುಗರ್ ವಿತ್ ನೈಟ್ರಿಕ್ ಆ್ಯಸಿಡ್ ಮಾಡಿದಾಗ ಆಕ್ಸಾಲಿಕ್ ಆ್ಯಸಿಡ್ ಬರುತ್ತೆ, ಅನಿಮಲ್ ಫ್ಯಾಟಲ್ಲಿ ಗ್ಲಿಸರಾಲ್ ಇರುತ್ತೆ. ಸೊ ಇದನ್ನೆಲ್ಲ ಏನು ಮಾಡ್ತಾನೆ ಅವನು, ಐಸೋಲೇಟ್ ಮಾಡ್ತಾನೆ. ಇದೆಲ್ಲ ಇಲ್ಲಿ ನೇಚುರಲಿ ಸಿಗ್ತಾ ಇರುವಂಥ ಕಾಂಪೌಂಡ್ ತೊಗೊಂಡು ಅದರಲ್ಲಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ ಅವನೇನು ಮಾಡ್ತಾನೆ, ಸಪ್ರೇಟ್ ಮಾಡ್ತಾನೆ, ಐಸೋಲೇಟ್ ಮಾಡ್ತಾನೆ. ಯಾರು, ಶಿಲೆ, ಯಾವಾಗ, 18th century. ಅದಾದಮೇಲೆ ರೌಲಿ ಅನ್ನೋನೇನು ಮಾಡ್ತಾನೆ, ಹ್ಯೂಮನ್ ಯೂರಿನಿಂದ ಯೂರಿಯಾನ ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಅಥವಾ ಐಸೋಲೇಟ್ ಮಾಡ್ತಾನೆ. ಅದೇ ಥರ 1805 ಸ್ಟರ್ಟೈನರ್ ಏನು ಮಾಡ್ತಾನೆ, ಆಲ್ಕಲೈಡ್ ಮಾರ್ಫಿನ್ ಅಪೀಮ್ನ ಐಸೋಲೇಟ್ ಮಾಡ್ತಾನೆ. ಸೊ 18th century ನಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಳ್ಳೋ. ಪ್ರೀ ಹಿಸ್ಟಾರಿಕ್ ಎರಾದಿಂದಲೂ ಮನುಷ್ಯನಿಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಯೂಸ್ ಮಾಡ್ತಾ ಇದ್ರು. ಬಟ್ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಹಿಸ್ಟ್ರಿ ಯಾವಾಗ ಆಗಿದೆ ಅಂದರೆ 18th century ಆಗಿದೆ. ಈ ಥರ ಕಾಂಪೌಂಡ್ಸ್ನೆಲ್ಲ ಏನು ಮಾಡ್ತಾರೆ, ನೇಚುರಲ್ ಸಿಕ್ಕುವಂಥ ಆರ್ಗ್ಯಾನಿಕ್ ನೇಚುರಲ್ ಸಿಕ್ಕುವಂಥ ಸಬ್ಸ್ಟೆನ್ಸ್ನ ತೊಗೊಂಡು ಅದರಿಂದ ಏನು ಮಾಡಿದ್ರು ಅವರು, ಕೆಲವೊಂದು ಕಾಂಪೌಂಡ್ಸ್ನ ಎಕ್ಸ್ಟ್ರಾ ಅಂಥ ಕಾಂಪೌಂಡ್ಸ್ಗೆ ಅವರೇನಂತ ಕರೆದ್ರು, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರೆದ್ರು. ಸೊ ಈ ಟರ್ಮ್ನ ಕಾಯಿನ್ ಮಾಡಿದವರು ಯಾರು ಅಂದರೆ, ಬರ್ಲೀಜಿಯಸ್ ಅಂತ ಅನ್ನೋ ಸೈಂಟಿಸ್ಟ್ ಏನು ಮಾಡ್ತಾರೆ, ಈ ಆರ್ಗ್ಯಾನಿಕ್ ಅನ್ನೋ ವರ್ಡ್ನ ಕಾಯಿನ್ ಮಾಡ್ತಾನೆ, ಇನ್ 1807 ಕಾಯಿನ್ ಮಾಡ್ತಾನೆ. ಸೊ ಅವನೇನು ಅಂದ್ಕೊಳ್ತಾನೆ ಅಂದರೆ, ಇದನ್ನ ಯಾಕೆ ಈ ಆರ್ಗ್ಯಾನಿಕ್ ಅಂತ ಕಾಯಿನ್ ಮಾಡ್ತಾನೆ ಅಂದರೆ, ಒರಿಜಿನಲಿ ಇಟ್ ವಾಸ್ ಒಪ್ಟೈನ್ಡ್. ಈಗ ನಾವು ಏನೇನು ಇಂದಿನ ಸ್ಲೈಡರ್ ತೋರಿಸ್ದಂಗೆ ಏನೇನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆಯಲ್ಲ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಾಗ್ತಿತ್ತು, ನೇಚುರಲ್ ಸಿಕ್ಕುವಂಥ ಪ್ಲ್ಯಾಂಟ್ಸು ಅಥವಾ ಅನಿಮಲ್ ಎಕ್ಸ್ಟ್ರಾಕ್ಟ್ಗಳು ಏನಿರ್ತಾರೆ ಅದರಿಂದ ಅವರು ಎಕ್ಸ್ಟ್ರಾಕ್ಟ್ ಮಾಡಿ ಐಸೋಲೇಟ್ ಮಾಡ್ತಾ ಇದ್ದರು. ಸೊ ಹಾಗಾಗಿ ಈ ಕ್ಲಾಸಿಫೈಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಆರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ ಟರ್ಮ್ನ ಏನಕ್ಕೆ ಕಾಯಿನ್ ಮಾಡಿದ್ರೆ, ದ ಸಬ್ಸ್ಟೆನ್ಸಸ್ ವಿಚ್ ಆರ್ ಒಪ್ಟೈನ್ ಇನ್ ದಿ ನೇಚರ್. ಸೊ ಅಂಥ ಕಾಂಪೌಂಡ್ಸ್ ಅವರೇನಂತ ಆರ್ಗ್ಯಾನಿಕ್ ಅಂತ ಕರೆದ್ರು. ಆದರೆ ಮಿನರಲ್ಲು, ಅರ್ತ್ ಕ್ರಿಸ್ಟಲ್ ಸಿಕ್ಕುವಂಥದ್ದನ್ನೆಲ್ಲ ಏನು ಹೇಳಿದ್ರು, ಇನ್ಆರ್ಗ್ಯಾನಿಕ್ ಅಂತ ಹೇಳಿದ್ರು. ಸೊ 19th century ಕೆಮಿಸ್ಟ್ರಿನ ಎರಡು ಭಾಗ ಆಗಿ ಟ್ರೈ ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಒಂದಕ್ಕೆ ಆರ್ಗ್ಯಾನಿಕ್ ಅಂದರು, ಇನ್ನೊಂದಕ್ಕೆ ಇನ್ಆರ್ಗ್ಯಾನಿಕ್ ಅಂದರು. ಆರ್ಗ್ಯಾನಿಕಲ್ಲಿ ಏನಾಗುತ್ತೆ ಅಂದರೆ, ಅನಿಮಲ್ಲು ಮತ್ತು ಪ್ಲ್ಯಾಂಟಿಂದ ಬರ್ತಾ ಇದ್ದರೆ ಅಂಥದಕ್ಕೆ ಏನಂತ ಕರೆದ್ರು ಅವರು, ಆರ್ಗ್ಯಾನಿಕ್ ಅಂತ ಕರೆದ್ರು. ಇನ್ಆರ್ಗ್ಯಾನಿಕ್ ವಿತ್ ನಾನ್ ಲಿವಿಂಗ್ ಥಿಂಗ್ಸಿಂದ ಬರ್ತಾ ಇದ್ದರೆ ಅಂಥದನ್ನ ಅವರೇನಂತ ಕರೆದ್ರು, ವಿಚ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಮಿನರಲಿಂದ ಆಗ್ತಾ ಇದ್ದರೆ ಅಂಥದನ್ನ ಅವರೇನಂತ ಕರೆದ್ರು, ಇನ್ಆರ್ಗ್ಯಾನಿಕ್. ಹೇಗೆ, ಸಾಲ್ಟ್ ಗೊತ್ತಿತ್ತು, ಲೈಮ್ ಗೊತ್ತಿತ್ತು, ಸಲ್ಫರ್ ಗೊತ್ತಿತ್ತು, ಐರನ್ ಗೊತ್ತಿತ್ತು, ಮಾರ್ಬಲ್ ಗೊತ್ತಿತ್ತು, ಆಲ್ ದೀಸ್ ಆರ್ ಒಪ್ಟೈನ್ ಫ್ರಮ್ ದಿ ಮಿನರಲ್ ಸೋರ್ಸಿಂದ ಬರ್ತಿತ್ತು. ಇಂಥದನ್ನೆಲ್ಲ ಅವರೇನಂತ ಕರೆದ್ರು, ಇನ್ಆರ್ಗ್ಯಾನಿಕ್ ಅಂತ ಕರೆದ್ರು. ಸೊ ಆರ್ಗ್ಯಾನಿಕ್ ಅನ್ನೋ ಟರ್ಮು 19th century ಕಾಯಿಲ್ ಮಾಡಿದ್ದಾರೆ ಅಂದರೆ, ಬರ್ಲೀಜಿಯಸ್ ಇನ್ 1801 ಅವನು ಅದನ್ನು ಮಾಡ್ತಾನೆ. ಸೊ ಅವನೇನು ಒಂದು ಥೀರಿನ ಪ್ರಪೋಸ್ ಮಾಡ್ತಾನೆ, ದಟ್ ಥೀರಿ ಇಸ್ ಕಾಲ್ಡ್ ಆಸ್ ವೈಟಲ್ ಫೋರ್ಸ್ ಥೀರಿ ಅಂತ ಹೇಳುತ್ತೆ. ಸೊ ಅವನೇನು ವೈಟಲ್ ಫೋರ್ಸ್ ಥೀರಿ ಏನು ಹೇಳುತ್ತೆ ಅಂದರೆ, ದೇರ್ ಆರ್ ಸಮ್ ಮಿಸ್ಟೀರಿಯಸ್ ಪವರ್ಸ್ ಆರ್ ದೇರ್ ಇನ್ ಸಮ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಒಪ್ಟೈನ್ಡ್ ಇನ್ ಎ ನೇಚರ್. ಫ್ರಮ್ ದಟ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ದಿ ಇನ್ಆರ್ಗ್ಯಾನಿಕ್ ಇನ್ಗ್ರೀಡ್ ವಿಚ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟ್ ದೋಸ್ ಸಬ್ಸ್ಟೆನ್ಸಸ್ ಆ್ಯಂಡ್ ದೋಸ್ ಸಬ್ಸ್ಟೆನ್ಸಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಆರ್ಗ್ಯಾನಿಕ್ ಅಂತ ಹೇಳಿದ್ರು. ಅಂದ್ರೇನು,
ಕೆಲವೊಂದು ಸಬ್ಸ್ಟೆನ್ಸಸ್ ಇದೆ, ದೇವರು ಕೊಟ್ಟಿದ್ದಾರೆ, ನೇಚರಿಂದ ಬಂದಿದೆ, ಅದಕ್ಕೆ ಮಿಸ್ಟೀರಿಯಸ್ ಫೋರ್ಸ್ ಇದೆ, ವೈಟಲ್ ಫೋರ್ಸ್ ಇದೆ ಆ ಮಾಲಿಕ್ಯೂಲ್ಸ್ಗೆ. ಆ ಮಾಲಿಕ್ಯೂಲ್ಸ್ ವಿಚ್ ಆರ್ ಒಪ್ಟೈಂಡ್ ಇನ್ ದಿ ನೇಚರ್, ನೇಚರಲ್ ಸಿಕ್ಕುವಂಥ ಅಂಥ ಮಾಲಿಕ್ಯೂಲ್ಸ್ನ ತೊಗೊಂಡು ಅದರಿಂದ ನಾವೇನಾದರೂ ಎಕ್ಸ್ಟ್ರಾಕ್ಷನ್ ಮಾಡಿದ್ರೆ, ಐಸೋಲೇಷನ್ ಮಾಡಿದ್ರೆ, ಅಂಥ ಸಬ್ಸ್ಟೆನ್ಸಸ್ನ ನಾವೇನಂತ ಕರೆಯೋಣ, ಆರ್ಗ್ಯಾನಿಕ್ ಅಂತ ಕರೆಯೋಣ. ಈ ಸಬ್ಸ್ಟೆನ್ಸಸ್ ಏನಿದೆಯಲ್ಲ ಅದನ್ನು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ದ ಸಮ್ ಸಬ್ಸ್ಟೆನ್ಸಸ್ ಆರ್ ದೇರ್, ದೇ ಗೋಯಿಂಗ್ ಟು ಹ್ಯಾವ್ ಸಮ್ ವೈಟಲ್ ಮಿಸ್ಟೋರಿಯಸ್ ಫೋರ್ಸ್ ಇನ್ ದೆಮ್ ಆ್ಯಂಡ್ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಸಮ್ ಸಾರ್ಟ್ ಆಫ್ ಕಾಂಪೌಂಡ್ಸ್ ಆ್ಯಂಡ್ ದೋಸ್ ಕಾಂಪೌಂಡ್ಸ್ ವಿ ಆರ್ ಗೋಯಿಂಗ್ ಟು ಕರೆಕ್ಟ್ ಆಸ್ ಆರ್ಗ್ಯಾನಿಕ್ ಇನ್ ನೇಚರ್ ವಿಚ್ ಆರ್ ವೆರಿ ಯೂಸ್ಫುಲ್ ಟು ಮ್ಯಾನ್ ಕೈಂಡ್. ಈಗ ಟಾಟಾರಿಕ್ ಆ್ಯಸಿಡ್ ಆ್ಯಪಲಿಂದ ಇರ್ಬೋದು, ಮ್ಯಾಲಿಕ್ ಆ್ಯಸಿಡ್ ಆ್ಯಪಲಿಂದ ಇರ್ಬೋದು, ಗ್ರೇಪ್ಸಿಂದ ಟಾಟಾರಿಕ್ ಆ್ಯಸಿಡ್ ಇರ್ಬೋದು. ಸೊ ಅದೆಲ್ಲ ಯಾಕೆ ಎಕ್ಸ್ಟ್ರಾಕ್ಟ್ ಮಾಡ್ತಿತ್ತು, ಆಗಕ್ಕೆ ಸಾಧ್ಯ ಆಗ್ತಿತ್ತು ಅಂದರೆ ಆ ಮಾಲಿಕ್ಯೂಲ್ಸಲ್ಲೆಲ್ಲ ಏನಾಗ್ತಿತ್ತು, ಒಂದು ವೈಟಲ್ ಫೋರ್ಸ್ ಇತ್ತು. ಬಿಕಾಸ್ ಆಫ್ ದಟ್ ಫೋರ್ಸ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ ದೀಸ್ ಮಾಲಿಕ್ಯೂಲ್ಸ್. ಅದನ್ನು ನಾನು ಈಸಿಯಾಗಿ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಸಿಂದ ಅಥವಾ ನಾನ್ ಲಿವಿಂಗ್ ಸಬ್ಸ್ಟೆನ್ಸಿಂದ, ಮಿನರಲ್ಸಿಂದ ತೆಗೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆ ಥಿಯರಿಗೆ ಅವರೇನಂತ ಕರೆದ್ರು, ವೈಟಲ್ ಫೋರ್ಸ್ ಥಿಯರಿ ಅಂತ ಕರೆದ್ರು. ಆದರೆ ಇನ್ 1828 ಆಕ್ಸಿಡೆಂಟಲಿ ಫ್ರೆಡ್ರಿಕ್ ಕೂಲರ್ ಏನು ಮಾಡ್ತಾನೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಗ ಅವನಿಗೆ ಒಂದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಏನಿತ್ತಲ್ಲ, ಆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ನಿಂದ ಆರ್ಗ್ಯಾನಿಕ್ ಕಾಂಪೌಂಡ್ನ ಆಕ್ಸಿಡೆಂಟಲಿ ಹಿ ಇಸ್ ಗೋಯಿಂಗ್ ಟು ಐಡೆಂಟಿಫೈ. ಸೊ ಅಮೋನಿಯಂ ಸೈನೈಟ್ ಇದೆ, ಅದನ್ನು ಹೀಟ್ ಮಾಡ್ತಾನೆ, ಹೀಟ್ ಮಾಡಿದಾಗ ಅವನಿಗೆ ಯೂರಿಯಾ ಬರುತ್ತೆ. ಸೊ ಇನ್ಆರ್ಗ್ಯಾನಿಕ್ ಅಮೋನಿಯಂ ಸೈನೈಟ್ ಏನಿದೆ ಇನ್ಆರ್ಗ್ಯಾನಿಕ್ ಇದೆ, ವೆರಸ್ ಯೂರಿಯಾ ಏನಿದೆ ಆರ್ಗ್ಯಾನಿಕ್ ಇದೆ. ಅದಕ್ಕಿಂತ ಮುಂಚೆ ಯೂರಿಯಾ ಏನಾಗಿತ್ತು ಅಂದರೆ ಹ್ಯೂಮನ್ ಯೂರಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿದರು. ಸೊ ಆ ವೈಟರ್ ಫೋರ್ಸ್ ಥಿಯರಿ ಪ್ರಕಾರ ಅವರೇನು ಹೇಳ್ತಾ ಇದ್ರು, ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಅಂಥದನ್ನಷ್ಟೇ ನಾವೇನಂತ ಕರೆಯೋಣ, ಆರ್ಗ್ಯಾನಿಕ್ ಅಂತ ಕರೆಯೋಣ. ಸೊ ಆರ್ಗ್ಯಾನಿಕ್ ಏನಿದೆಯಲ್ಲ, ದೇ ಸಬ್ಸ್ಟೆನ್ಸ್ ಅಂತ ನಾವು ಯಾವುದನ್ನು ಕರಿತೀವಲ್ಲ, ದೋಸ್ ಸಬ್ಸ್ಟೆನ್ಸಸ್ ದೇ ಗೋಯಿಂಗ್ ಟು ಹ್ಯಾವ್ ಮಿಸ್ಟೀರಿಯಸ್ ಫೋರ್ಸ್ ಇನ್ ದಮ್. ಆ ಮಿಸ್ಟೀರಿಯಸ್ ಫೋರ್ಸ್ ಇರೋದಕ್ಕೋಸ್ಕರ ಅವೇನಾಗ್ತಾ ಇದ್ದಾವೆ, ಆ ಸಬ್ಸ್ಟೆನ್ಸ್ಗಳು ಫಾರ್ಮೇಷನ್ ಆಗ್ತಾ ಇದೆ, ಅದನ್ನು ಇನ್ಆರ್ಗ್ಯಾನಿಕ್ ಮೆಟೀರಿಯಲಿಂದ ಪ್ರಿಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿತ್ತು. ಅದು ವೈಟಲ್ ಫೋರ್ಸ್ ಥಿಯರಿ. ಆದರೆ ಫ್ರೆಡ್ರಿಕ್ ಹೂಲರ್ ಏನು ಮಾಡ್ತಾನೆ, ಯೂರಿಯಾ ಪ್ರಿಪೇರ್ ಮಾಡ್ತಾನೆ ವಿಚ್ ಈಸ್ ಆರ್ಗ್ಯಾನಿಕ್ ಇನ್ ನೇಚರ್ ವಿಚ್ ಇಸ್ ಒಪ್ಟೈನ್ ಫ್ರಮ್ ಇನ್ಆರ್ಗ್ಯಾನಿಕ್ ಅಮೋನಿಯಂ ಸೈನೈಡ್ ಅಂತ ಹೇಳ್ತಾರೆ. ಅಗೇನ್ ಈ ಯೂರಿಯಾ ಮತ್ತು ಹ್ಯೂಮನ್ ಯೂರಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿದ ಯೂರಿಯಾ ಎರಡೂ ಕಂಪೇರ್ ಮಾಡಿದ ನೋಡಿದಾಗ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ, ದೇರ್ ವಾಸ್ ನೋ ಡಿಫ್ರೆನ್ಸ್. ಸೊ ಹಂಗಿದ್ದಾಗ ಏನಾಯಿತು, ಅವನು ಏನು ಥಿಯರಿ ಹೇಳಿದ್ನಲ್ಲ ಆ ಥಿಯರಿ ಏನಾಯಿತು, ಸತ್ತೋಯ್ತು, ಡೆತ್ ಬ್ಲೋ ಆಗೋಯ್ತು. ವಿ ಕ್ಯಾನ್ ಆಲ್ಸೋ ಪ್ರಿಪೇರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ನಾಟ್ ಓನ್ಲಿ ಫ್ರಮ್ ದಿ ಸಬ್ಸ್ಟೆನ್ಸಸ್ ವಿಚ್ ಗೋಯಿಂಗ್ ಟು ಹ್ಯಾವ್ ದಿ ಮಿಸ್ಟೀರಿಯಸ್ ಫೋರ್ಸಸ್ ಬಟ್ ಆಲ್ಸೋ ಫ್ರಮ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಈಗ ಏನು ದೇರ್ ವಾಸ್ ಅ ಸ್ಲೈಟ್ ಡಿಫ್ರೆನ್ಸ್, ಈ ಅಮೋನಿಯಂ ಸೈನೈಟ್ನ ತೊಗೊಳ್ತಾರೆ, ಅಮೋನಿಯಂ ಸೈನೈಟ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು ಅಥವಾ ಸಿಂಥಸೈಸ್ ಮಾಡ್ತಾ ಇದ್ರು ಅಂದರೆ ಬೋನ್ಸಿಂದ ಮಾಡ್ತಾ ಇದ್ರು. ಆ ಬೋನ್ಸ್ ಏನೋ ಹೇಗೆ ನಮಗೆ ನೇಚರಲ್ಲಿ ಸಿಕ್ಕುವಂಥದ್ದೇನೆ. ಸೊ ಹಂಗೆ ಅಂದ್ಕೊಂಡು ಅವರು ದೇ ಥಾಟ್ ಹಂಗಾಗಿ ಇದು ಡೆತ್ ಬ್ಲೋ ಆಯಿತು ಅಂತ. ಲೇಟರ್ ಕೋಲ್ಬೆರಿ ಏನು ಮಾಡ್ತಾನೆ, ಅಸ್ಟಿಕ್ ಆ್ಯಸಿಡ್ ಇನ್ 1845 ಪ್ರಿಪೇರ್ ಮಾಡ್ತಾನೆ, ಆರ್ಟಿಫಿಷಿಯಲಿ ಪ್ರಿಪೇರ್ ಮಾಡ್ತಾನೆ, ಇನ್ ದಿ ಲ್ಯಾಬ್ ಪ್ರಿಪೇರ್ ಮಾಡ್ತಾನೆ, ಇನ್ಆರ್ಗ್ಯಾನಿಕ್ ಮೆಟೀರಿಯಲಿಂದ ಪ್ರಿಪೇರ್ ಮಾಡ್ತಾನೆ, ದಟ್ ಲೆಡ್ ಟು ದಿ ಡೆತ್ ಆಫ್ ವೈಟಲ್ ಫೋರ್ಸ್ ಥಿಯರಿ. ಸೊ ಹಾಗಾದರೆ ಹೇಗೆ ಅಂತ, ಇದಾಗಿದ ತಕ್ಷಣ ಏನು ಮಾಡ್ತಾರೆ, ಅವ್ರ ಲೆಟ್ರ್ ಬರ್ತಾನೆ, ಹೂಲರ್ ಒಂದು ಲೆಟ್ರ್ ಬರೀತಾನೆ ಇನ್ 1828 ಟು ಬರ್ಲೀಜಿಯಸ್. ಬರ್ಲೀಜಿಯಸ್ ವಾಸ್ ಅ ಒನ್ ಹೂ ಪ್ರಪೋಸ್ ದಿ ವೈಟಲ್ ಫೋರ್ಸ್ ಥಿಯರಿ. ಅದು ಯಾವಾಗ ಸತ್ತೋಯ್ತು, ಅದು ಕರೆಕ್ಟ್ ಇಲ್ಲ, ತಪ್ಪು ಅಂದಾಗ. ಸೊ ಅವ್ರೇನು ಮಾಡ್ತಾನೆ, ಹೂಲರ್ ಏನು ಮಾಡ್ತಾನೆ, ಒಂದು ಲೆಟ್ರ್ ಬರೀತಾನೆ. ಆ ಲೆಟ್ರ್ ನಾನು ಹಿಂದಿನ ಸ್ಲೈಡಲ್ಲಿ ತೋರಿಸಿದ ಲೆಟ್ರ್ ಹೇಗಿದೆ ಅಂತ, ಅದರಲ್ಲಿ ಏನು ಹೇಳ್ತಾನೆ, ಆನ್ ದಿ ಪ್ರಿಪ್ರೇಷನ್ ಆಫ್ ಆರ್ಟಿಫಿಷಿಯಲ್ ಯೂರಿಯಾ. ಸೊ ಅದನ್ನೇ ಅವ್ರೇನಂತ ಕರೆದ್ರು ನ್ಯಾಚುರಲ್ ಯೂರಿಯಾ ಅಂತ ಕರೀಲಿಲ್ಲ, ಅದನ್ನು ಅವ್ರೇನಂತ ಕರೆದ್ರು ಆರ್ಟಿಫಿಷಿಯಲ್ ಯೂರಿಯಾ ಅಂತ ಕರೆದ್ರು. ಐ ಕೆನಾಟ್ ಸೊ ಟು ಸೇ ಹೋಲ್ಡ್ ಮೈ ಕೆಮಿಕಲ್ ವಾಟರ್, ಐ ಮಸ್ಟ್ ಟೆಲ್ ಯು ದಟ್ ಐ ಕ್ಯಾನ್ ಮೇಕ್ ಯೂರಿಯಾ ವಿಥೌಟ್ ನೀಡಿಂಗ್ ಟು ಹ್ಯಾವ್ ಕಿಡ್ನೀಸ್ ಆರ್ ಎನಿ ಹೌ ಆ್ಯನ್ ಅನಿಮಲ್ ಬಿ ಇಟ್ ಹ್ಯೂಮನ್ ಆರ್ ಎ ಡಾಗ್. ಸೊ ಅವ್ರೇನು ಮಾಡ್ತಿದ್ರು, ಯೂರಿನಿಂದ ಏನು ಮಾಡ್ತಾಯಿದ್ರು, ಯೂರಿಯಾನ ಎಕ್ಸ್ಟ್ರಾಕ್ಟ್ ಮಾಡ್ತಾಯಿದ್ರು. ಸೊ ಇದು ಯಾವುದು ಇಲ್ದಲೇ, ನೀಡ್ ಮಾಡ್ದಲೇ ಕಿಡ್ನೀಸ್ನ, ಅನಿಮಲ್ಸ್ಗೆ ತೊಂದರೆ ಕೊಡ್ದಲೆ, ಮನುಷ್ಯರಿಗೆ ತೊಂದರೆ ಕೊಡ್ದಲೆ, ಈವನ್ ಡಾಗಕ್ಕೆ ತೊಂದರೆ ಕೊಡ್ದಲೆ, ಐ ಕ್ಯಾನ್ ಪ್ರಿಪೇರ್ ಎ ಮ್ಯಾಜಿಕ್ ವಾಟರ್ ಅಂತ ಹೇಳ್ತಾನೆ ಬರ್ಲೀಜಿಯಸ್ಗೆ. ಅವನು ಹೀ ರೋಟ್ ಎ ಲೆಟರ್. ಇವ್ರೇನು ಮಾಡ್ತಾರೆ, ಈ ಗಿವ್ ಎ ರಿಪ್ಲೈ. ಎಗೇನ್ ಅಷ್ಟು ರಿಪ್ಲೈ ಬದಲು ನಾನು ಚಿಕ್ಕದು ರಿಪ್ಲೈ ಹೇಳ್ತಾ ಇದ್ದೀನಿ. ಅವನೇನು ಹೇಳ್ತಾನಂದರೆ, ಒನ್ ಹ್ಯಾಸ್ ಬಿಗ್ಯಾನ್ ಇಸ್ ಇಮ್ಮಾರ್ಟಾಲಿಟಿ ವಿತ್ ಅ ಯೂರಿನ್, ದರ್ ಈಸ್ ಎವ್ರಿ ರೀಸನ್ ಟು ಎಂಡ್ ಟ್ರಿಪ್ ಟು ಪ್ಯಾರಡೈಸ್ ಇನ್ ದಿ ಸೇಮ್ ವೇ ಆ್ಯಂಡ್ ಟ್ರೂಲಿ ದ ಡಾಕ್ಟರ್ ಹ್ಯಾಸ್ ಫೌಂಡ್ ದ ಪ್ರಾಪರ್ ಪಾತ್ ಟು ಅಚೀವ್ ದಿ ಇಮ್ಮಾರ್ಟಲ್ ಫೇಮ್. ನಾವು ಈಗಿನ ಕಾಲದಲ್ಲಾಗಿದೆ, ನಾವು ಹೊಟ್ಟೆಗೆ ಚಾರ್ತಿದ್ವಿ, ನಮ್ಗೆ ಅನುಗಿಸೋಕೆ ಹೇಳ್ತಾ ಇದ್ದಾನೆ, ನಮ್ಗೆ ಏನೋ ಮಾಡ್ತಾ ಇದ್ದಾನೆ ಅಂತ ನಾವು ಅನ್ಕೊಳ್ತಾ ಇದ್ವಿ. ಆದರೆ ಏನು ಮಾಡ್ತಾನೆ, ಬರ್ಲೀಜಿಯಸ್ ಸ್ಪೋರ್ಟಿವ್ ಆಗಿ ತೊಗೊಳ್ತಾನೆ. ಈ ಸೇಸ್ ದಟ್ ನೀನೇನು ಜರ್ನಿ ಸ್ಟಾರ್ಟ್ ಮಾಡಿದ್ಯಾ, ಜರ್ನಿಗೆ ಪ್ಯಾರಡೈಸ್ಗೆ ಒಂದೇ ಒಂದು ಏನರ್ಜಿ ಒಂದೇ ಒಂದು ಪಾತ್ ಇರಲ್ಲ, ವಿ ಕ್ಯಾನ್ ಹ್ಯಾವ್ ಮೆನಿ ಪಾತ್ಸ್ ಟು ಇಟ್. ಅದಕ್ಕೆ ಎಷ್ಟೊಂದು ಪಾತ್ಗಳಿವೆ, ಆ ಪಾತ್ಗಳಲ್ಲಿ ಹೋಗೋಣ. ಇಟ್ ಈಸ್ ಎ ಯುನೀಕ್ ಸಿಚುಯೇಷನ್ ದಟ್ ದಿ ಅಚೀವ್ ದ ಸಾಲ್ಟ್ ನೇಚರ್ ಸೊ ಎಂಟೈರ್ಲಿ ಡಿಸಪಿಯರ್ಸ್ ವೆನ್ ಆನ್ ಆ್ಯಸಿಡ್ ಆ್ಯಂಡ್ ಅಮೋನಿಯಾ ಕಂಬೈನ್ ಒನ್ ದಟ್
ವಿಲ್ ಸಟನ್ಲಿ ಬಿ ದಿ ಮೋಸ್ಟ್ ಎನ್ಲೈಟ್ನಿಂಗ್ ಫಾರ್ ಫ್ಯೂಚರ್ ಥಿಯರಿ. ಈ ಥರ ಏನು ಮಾಡ್ತಾನೆ, ಸಪೋರ್ಟಿವ್ ಆಗಿ ಅವ್ರಿಗೆ ಹೇಳ್ತಾನೆ. ಆ್ಯಂಡ್ ಈ ಅಕ್ಸೆಪ್ಟ್ ಪೊಲೈಟ್ಲಿ ದಟ್ ದೇರ್ ಇಸ್ ಎ ವೈಟರ್ ಫೋರ್ಸ್ ಥಿಯರಿ ಏನಿತ್ತಲ್ಲ, ಅದು ಡೆತ್ ಬ್ಲೋ ಆಯಿತು ಅಂತ ಈ ವಿಲ್. ಸೊ ಹಾಗಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಆಮೇಲೆ ಅಲ್ಲಿಂದ ಏನಾಯಿತು ನಮಗೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಾರ್ಟ್ ಆಯಿತು, ದ ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್. ಅದಕ್ಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಾರೆ, ಇದು ಏನು ಔಟ್ಡೇಟೆಡ್ ಸ್ಟೇಟ್ಮೆಂಟು. ಈಗ ಏನು ಹೇಳ್ತೀವಿ ಅಂದರೆ ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ಗೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಸೊ ನಾವು ಯಾವುದೋ ಒಂದು ಡೆಫಿನೇಷನ್ ಹೇಳಿದ ತಕ್ಷಣ ಡೆಫಿನೇಷನ್ ತಪ್ಪು ಅಂತಲ್ಲ, ಆ ಕಾಲಕ್ಕೆ ಆ ಸಿಚುಯೇಷನ್ಗೆ ಇಟ್ ವಾಸ್ ಕರೆಕ್ಟ್. ಬಟ್ ಲೇಟರ್ ದೇ ಕೇಮ್ ಟು ನೋ ದಟ್ ಹೈಡ್ರೋಕಾರ್ಬನ್ ಇಟ್ಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ಡೆರಿವೇಟಿವ್. ನಾನು ಹೇಳಿದಂಗೆ ಕಾರ್ಬನ್ ಟೆಟ್ರಾಕ್ಲೋರೈಡು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಇವೆರಡು, ಒಂದು ಎರಡು ಮೂರು ಕಾಂಪೌಂಡ್ನ ಬಿಟ್ಟರೆ ಮಿಕ್ಕಿದ ಎಲ್ಲ ಕಾಂಪೌಂಡ್ಸ್ ಅಲ್ಲೂ ಇಫ್ ಯು ಕಾಲ್ ದಟ್ ಇಸ್ ಅನ್ ಆರ್ಗ್ಯಾನಿಕ್, ಅಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಇದ್ದೇ ಇರುತ್ತೆ. ಅಂಥ ಸಬ್ಸ್ಟೆನ್ಸ್ ನಾವೇನಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ 99.999% ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲೂ ಹೈಡ್ರೋಕಾರ್ಬನ್ಸ್ ಆಗಿರ್ತವೆ. ಹಾಗಾಗಿ ವಿ ಹ್ಯಾವ್ ಚೇಂಜ್ ದಿ ಡೆಫಿನೇಷನ್ ಆ್ಯಸ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇ ಡೆರಿವೇಟಿವ್ಸ್. ಹಾಗಂತ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅಂದರೆ ತಪ್ಪಾಗತ್ತಾ? ತಪ್ಪಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ, ಇಂಪ್ರೂವೈಸೇಷನ್ ಮಾಡಿ ಡೆಫಿನೇಷನ್ನ ಚೇಂಜ್ ಮಾಡಿದ್ವಿ. ಹಾಗಾಗಿ ಪ್ರೆಸೆಂಟ್ ಸ್ಟಡೀಸ್ ಪ್ರಕಾರ ನಾವೇನು ಹೇಳ್ತೀವಿ, ಇಟ್ಸ್ ಅ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಡೀಲ್ಸ್ ಅಬೌಟ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇ ಡೆರಿವೇಟಿವ್ಸ್. ಸೊ ಹಂಗಾರೆ ಕಾರ್ಬನ್ಗೆ ಏನು ಸ್ಪೆಷಲ್ ಮಾಡುತ್ತೆ? ಜಸ್ಟ್ ಯು ನೇಮ್ ಆಲ್ ದೋಸ್ ಮಾಲಿಕ್ಯೂಲ್ಸ್ ದೇ ಗೋಯಿಂಗ್ ಟು ಕಂಟೈನ್ ಕಾರ್ಬನ್. ಕಾರ್ಬನ್ ಎಲ್ಲದರಲ್ಲೂ ಇರುತ್ತೆ. ಡೈಮಂಡಲ್ಲಿದೆ, ಗ್ರಾಫೈಟಲ್ಲಿದೆ, ಚಾರ್ಕೋಲಲ್ಲಿದೆ, ಪ್ಲಾಸ್ಟಿಕ್ಕಲ್ಲಿದೆ, ಕಾಸ್ಮೆಟಿಕ್ಸಲ್ಲಿದೆ, ಕಲರ್ಸಲ್ಲಿದೆ, ಫುಡ್ಡಲ್ಲಿದೆ, ಪೆನ್ಸಿಲಲ್ಲಿದೆ, ನೀವು ಯಾವ ಜಸ್ಟ್ ಯು ನೇಮ್ ಇಟ್ ಎಲ್ಲದರಲ್ಲೂ ಇರ್ತಾ ಹೋಗುತ್ತೆ. ಸೊ ಕಾರ್ಬನ್ ಇದ್ದರೆ ಅದನ್ನು ಯಾವ ಥರ ಮಾಡ್ತೀವಿ? ಸ್ಟ್ರೈಟ್ ಚೈನ್ ಆಗಿರ್ಬೋದು, ಬ್ರಾಂಚಡ್ ಚೈನ್ ಆಗಿರ್ಬೋದು, ರಿಂಗ್ ಫಾರ್ಮೇಷನ್ ಆಗಿರ್ಬೋದು, ಎಲ್ಲನೂ ಥರ ಇರುತ್ತೆ. ಸೊ ಹಾಗಾದರೆ ಅದನ್ನು ರೆಪ್ರೆಸೆಂಟೇಷನ್ ಹೇಗೆ ಮಾಡ್ತೀವಿ ಬೋರ್ಡ್ ಮೇಲೆ ಅಂದರೆ, ಮೂರು ಥರ ಮಾಡ್ತಾರೆ ಅಥವಾ ಅದಕ್ಕಿಂತ ಜಾಸ್ತಿ ಥರ ಮಾಡ್ತಾರೆ. ಸೊ ನನಗೆ ಮಾಲಿಕ್ಯುಲರ್ ಫಾರ್ಮುಲ ಬರ್ಕೊಳ್ತೀನಿ. ಮಾಲಿಕ್ಯುಲರ್ ಫಾರ್ಮುಲಾ ಏನು ಮಾಡಬೇಕು, ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಎ ಸ್ಟ್ರಕ್ಚರಲ್ ಫಾರ್ಮುಲ. ಸೊ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆದಾಗ ನಾನೇನು ಮಾಡ್ತಾ ಹೋಗ್ಬೋದು ಅಂದರೆ, ಮೊದಲನೇದು ಬಾಲ್ ಆ್ಯಂಡ್ ಸ್ಟಿಕ್ ಮಾಡಲು, ಎಕ್ಸಾಕ್ಟ್ಲಿ ಬಾಂಡ್ ಆ್ಯಂಗಲ್ಸ್ ಎಷ್ಟಿದೆ ಅದ್ರ ಪ್ರಕಾರ ನಾನು ಬರಿತಾ ಹೋಗ್ತೀನಿ. ಅದಾದಮೇಲೆ ಏನಾಗುತ್ತೆ, ನನಗೆ ಆ ಪರ್ಟಿಕ್ಯುಲರ್ ಆ್ಯಂಗಲ್ ಬರ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ರೆಪ್ರೆಸೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಬೋರ್ಡ್ ಮೇಲೆ ಅಂತ ನಾವೇನು ಮಾಡಿದ್ವಿ, ಫುಲ್ ಸ್ಟ್ರಕ್ಚರ್ ಫಾರ್ಮುಲ ಬರೆದ್ವಿ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಬರೆದ್ವಿ. ಅದೂ ಸ್ಪೇಸ್ ಕನ್ಸ್ಯೂಮಿಂಗು, ಬರೆಯೋದು ಕಷ್ಟ ಆಗುತ್ತೆ ಅಂತ ನಾವೇನು ಮಾಡಿದ್ವಿ, ಸಿಂಪ್ಲಿಫೈಡ್ ಸ್ಟ್ರಕ್ಚರಲ್ ಫಾರ್ಮುಲ ಬರ್ಕೊಂಡ್ವಿ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಈ ತೀನ್ ಇದೆ, CH3 CH3 ಇದೆ, ಮಧ್ಯದಲ್ಲಿ ಸಿಂಗಲ್ ಬಾಂಡ್ ಇದೆ. ಸೊ ಅದನ್ನು ಏನು ಮಾಡ್ಕೊಂಡ್ವಿ ನಾವು, ಸಿಂಪಲ್ ಬರ್ಕೊಂಡಾಗ ಏನು ಬರ್ಕೊಂಡ್ವಿ, ಈ ಥರ ಬರ್ಕೊಂಡ್ವಿ. ಅದೇ ಥರ ಇನ್ನೂ ಸಿಂಪ್ಲಿಫೈಡ್ ಫಾರ್ಮ್ ಹೋಗಿ ತೊಗೊಂಡಾಗ ನಾವು CH3 ಒಂದು ಸಿಂಗಲ್ ಬಾಂಡ್, CH3 ಅಂತ ಮಾಡ್ಕೊಂಡ್ವಿ. ಅದೇ ಥರ ಆಲ್ಕೀನ್ ಇರ್ಬೋದು, CH2 ಡಬಲ್ ಬಾಂಡ್ CH2 ಅಂತ ಬರೀತಾರೆ. ಆಲ್ಕೈನ್ಗಾದರೆ CH3 CH ಅಂತ ಬರೀತಾರೆ. ಸೊ ಅದೇ ಥರ ಏನು ಮಾಡ್ತೀವಿ ನಾವು, ಬೇರೆ ಬೇರೆ ಥರ ಹೇಳ್ತಾರೆ. ಫುಲ್ ಫಾರ್ಮುಲ ಬರಿತೀವಿ, ಸ್ಟ್ರೈಟ್ ಲೈನಲ್ಲಿ ಬರಿತೀವಿ, ಬಾಂಡ್ ಆ್ಯಂಗಲ್ನ ಮೆನ್ಷನ್ ಮಾಡಲ್ಲ, ಬಟ್ ವೇಲೆನ್ಸಿ ಎಷ್ಟಿರುತ್ತೆ ವೇಲೆನ್ಸಿನ ಬರೀತಾರೆ, ಅದು ಫುಲ್ ಸ್ಟ್ರಕ್ಚರ್ ಫಾರ್ಮುಲ. ಕಂಡೆನ್ಸ್ಡ್ ಫಾರ್ಮುಲಾ ಅಂದರೆ CH4, ಫಾರ್ ಎಕ್ಸಾಂಪಲ್ ಮಿಥೇನ್ ತೊಗೊಂಡ್ರೆ CH4 ಬರೀತಾರೆ. ಇನ್ನೊಂದೇನು ಅಂದರೆ ನಾನು ಬಾಲ್ ಆ್ಯಂಡ್ ಸ್ಟಿಕ್ ಮಾಡಲು ತಗೊಳ್ಳೋ, ನಾನು ಅದನ್ನು ಬರಿತಾ ಹೋಗ್ಬೋದು. ಸೊ ಅನದರ್ ಮೆಥಡ್ ಇದೆ, ಅದಕ್ಕೆ ಏನಂತ ಕರೀತಾರೆ, ಸ್ಪೇಸ್ ಫಿಲ್ಲಿಂಗ್ ಮಾಡಲ್ ಅಂತ ಹೇಳ್ತಾರೆ. ಚಿತ್ರದಲ್ಲಿ ತೋರಿಸಿರ್ತಲ್ಲ ಆ ಥರ ಇರುತ್ತೆ. ಎರಡನೇದು ಬಾಲ್ ಆ್ಯಂಡ್ ಸ್ಟಿಕ್ ಮಾಡಲ್ ಇರುತ್ತೆ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ ವೇಸ್ ಹೌ ವಿ ಆಗೋ ಪ್ರೆಸೆಂಟ್ ದಿ ಗಿವನ್ ಮಾಲಿಕ್ಯೂಲ್. ಸೊ ಅದನ್ನು ವಿಜುಲೈಸ್ ಮಾಡಬೇಕು ಅಂತಂದರೆ ಮೂರು ಥರ ಕನ್ಸಿಡರ್ ಮಾಡ್ಕೋಬೋದು. ಫಸ್ಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀತಾರೆ, ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರೀತಾರೆ, ನೆಕ್ಸ್ಟ್ ಬಾಲ್ ಆ್ಯಂಡ್ ಸ್ಟಿಕ್ ಮಾಡಲ್ನ ಯೂಸ್ ಮಾಡ್ತಾರೆ. ತ್ರೀ ಡೈಮೆನ್ಷನ್ ಮಾಡಲ್ ಕೆನ್ ಬಿ ಬಿಲ್ಟ್ ವಿತ್ ಬೇರೆ ಬೇರೆ ಮೆಟೀರಿಯಲಲ್ಲಿ ಮಾಡ್ತಾರೆ, ಅದಕ್ಕೆ ಬಾಲ್ ಆ್ಯಂಡ್ ಸ್ಟಿಕ್ ಅಂತ ಹೇಳ್ತಾರೆ. ಸೊ ಅದನ್ನು ಕೊಟ್ಟು ನಾವು ಮಾಡ್ತಾ ಹೋಗ್ತೀವಿ. ಹಾಗಾದರೆ ಆರ್ಗ್ಯಾನಿಕ್ಗೂ ಮತ್ತು ಇನ್ಆರ್ಗ್ಯಾನಿಕ್ಗೂ ಡಿಫ್ರೆನ್ಸ್ ಏನು? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ವೆರಾಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೋಯಿಂಗ್ ಟು ಹ್ಯಾವ್ ಐ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಹಾಗೆ ಸಾಲಿಬಿಲಿಟಿ ತೊಗೊಂಡ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲಿಬಲ್ ಇನ್ಸಾಲಿಬಲ್ ಇನ್ ವಾಟರ್, ವೆರಾಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಸಾಲಿಬಲ್ ಇನ್ ವಾಟರ್. ಅಗೇನ್ ದಟ್ ಇಸ್ ಅನ್ ಎಕ್ಸೆಪ್ಷನ್. ಹಂಗಂತ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಾಟರ್ ಡಿಸಾಲ್ವ್ ಆಗಲ್ಲೇ ಆಗೋದೇ ಇಲ್ಲ ಅಂತಲ್ಲ. ಅಗೇನ್ ದಟ್ ಡಿಪೆಂಡ್ಸ್ ಅಪಾನ್ ಮೆನಿ ಅದರ್ ಪ್ಯಾರಾಮೀಟರ್. ಅಗೇನ್ ನಾವು ಯಾವ ಥರ ಸಾಲ್ವೆಂಟ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಿಮಗೆ ಗೊತ್ತು, ಶುಗರ್ ಇರ್ಬೋದು, ಶುಗರ್ ಇಸ್ ಆರ್ಗ್ಯಾನಿಕ್ ಇನ್ ನೇಚರ್. ಅಗೇನ್ ಆಲ್ಕೋಹಾಲ್ ಇರ್ಬೋದು, ಅದೇ ಆರ್ಗ್ಯಾನಿಕ್ ಇನ್ ನೇಚರ್. ಹಂಗಾರೆ ವಾಟರ್ ಸಾಲಿಬಲ್ಲೇ ಆಗಲ್ವಾ ಅಂತ, ಸಾಲಿಬಲ್ ಆಗುತ್ತೆ ಬಟ್ ಲೋ ಸಾಲಿಬಿಲಿಟಿ ಆಗುತ್ತೆ. ಅದೇ ಥರ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ತೊಗೊಂಡ್ರೆ ಅವು ಎಲ್ಲನೂ ವಾಟರ್ ಸಾಲಿಬಲ್ ಆಗುತ್ತೆ, ಬಟ್ ನಾನ್ ಪೋಲಾರ್ ಸಾಲ್ವೆಂಟ್ಸಲ್ಲಿ ಏನಾಗುತ್ತೆ ಅವು ಇನ್ಸಾಲಿಬಲ್ ಆಗುತ್ತೆ. ಪೋಲಾರ್ ಸಾಲ್ವೆಂಟ್, ನಾನ್ ಪೋಲಾರ್ ಸಾಲ್ವೆಂಟ್ ಅಂದರೆ ಏನು ಅಂದರೆ, ಪೋಲಾರ್ ಸಾಲ್ವೆಂಟ್ ಅಂದರೆ ಕೊಟ್ಟಿರೋಂಥ ಸಾಲ್ವೆಂಟಲ್ಲಿ ಎರಡು ಪೋಲ್ ಇರುತ್ತೆ,
ಒಂದು ಕಡೆಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇನ್ನೊಂದು ಕಡೆಗೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಅಂಥದ್ದನ್ನು ನಾವೇನಂತ ಕರಿತೀವಿ, ಪೋಲಾರ್ ಸಾಲ್ವೆಂಟ್ಸ್ ಅಂತ ಕರಿತೀವಿ. ನಾನ್ ಪೋಲಾರ್ ಅಂದರೆ ಫುಲ್ಲು ಮಾಲಿಕ್ಯುಲರ್ ಸ್ಟ್ರಕ್ಚರ್ ಥರ ಇರುತ್ತೆ. ಬೆನ್ಸಿನ್ ಇರ್ಬೋದು, ಟಾಲಿನ್ ಇರ್ಬೋದು, ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ಬೋದು, ಇಂಥದಕ್ಕೆಲ್ಲ ನಾವೇನಂತ ಕರಿತೀವಿ ನಾನ್ ಪೋಲಾರ್ ಸಾಲ್ವೆಂಟ್ ಅಂತ ಕರಿತೀವಿ. ಎಗೇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ತೊಗೊಂಡ್ರೆ ದೇರ್ ಫ್ಲೇಮೇಬಲ್, ದೇ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್, ಅವಕ್ಕೆ ಈಸಿಯಾಗಿ ಬೆಂಕಿ ಎತ್ಕೊಳ್ಳುತ್ತೆ. ಬಿಕಾಸ್ ಅವೆಲ್ಲ ಏನಾಗಿರುತ್ತೆ, ಆರ್ಗ್ಯಾನಿಕ್ ನೇಚರ್ ಇರುತ್ತೆ, ವೋಲಟೈಲ್ ಆಗಿರ್ತವೆ, ಹಾಗಾಗಿ ದೇ ಮೇ ಕ್ಯಾಚ್ ಫೈರ್. ಆದರೆ ಇನ್ಆರ್ಗ್ಯಾನಿಕ್ ತೊಗೊಂಡ್ರೆ ಇನ್ಫ್ಲೇಮೇಬಲ್ ಆಗುತ್ತೆ. ಸೊಲ್ಯೂಷನ್ಸ್ ಆರ್ ನಾನ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇನ್ ದಿ ಕೇಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಬಿಕಾಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಯಾನಿಕ್ ಫಾರ್ಮಲ್ಲಿ ಇರುತ್ತೆ, ಹಾಗಾಗಿ ಏನಾಗುತ್ತೆ, ದೇ ಆಕ್ಟ್ ಆಸ್ ಎ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಈಟ್ ಅಂಡ್ ಎಲೆಕ್ಟ್ರಿಸಿಟಿ. ಯಾಕೆ ಅಂದರೆ ಈಸಿಯಾಗಿ ಮೂವ್ಮೆಂಟ್ ಆಫ್ ದಿ ಎಲೆಕ್ಟ್ರಾನ್ಸು ಈಸಿ ಆಗ್ತಾ ಹೋಗುತ್ತೆ. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಸ್ಲೋ ಇನ್ ಕೇಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇನ್ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಆರ್ ವೆರಿ ಫಾಸ್ಟ್, ಇನ್ಸ್ಟೆಂಟೇನಿಯಸ್ ಆಗುತ್ತೆ. ಯಾಕೆಂದರೆ ದೇ ಆಲ್ರೆಡಿ ಇನ್ ದಿ ಫಾರ್ಮ್ ಆಫ್ ಅಯಾನ್ಸ್, ಹಾಗಾಗಿ ಬೇಗ ರಿಯಾಕ್ಷನ್ಸ್ ಆಗುತ್ತೆ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಕ್ಸಿಬಿಟ್ ಐಸೋಮರಿಸಮ್. ಎಗೇನ್ ಇಲ್ಲೂ ಏನಾಗುತ್ತೆ, ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸನ್ನು ವೆನ್ ಯು ಕನ್ಸಿಡರ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ದೇ ಕೆನ್ ಎಕ್ಸಿಬಿಟ್ ಐಸೋಮರಿಸಮ್, ಬಟ್ ದಟ್ ಈಸ್ ಲಿಮಿಟೆಡ್ ಟು ಟ್ರಾನ್ಸಿಷನ್ ಎಲಿಮೆಂಟ್ಸ್. ಎಕ್ಸಿಬಿಟ್ ದಿ ಕೋವಲೆಂಟ್ ಬಾಂಡಿಂಗ್, ವೇರ್ ಆಸ್ ದೀಸ್ ಎಕ್ಸಿಬಿಟ್ ದಿ ಅಯಾನಿಕ್ ಬಾಂಡಿಂಗ್. ಈ ಎಲ್ಲ ಡಿಫ್ರೆನ್ಸ್ ಇರೋದಕ್ಕೋಸ್ಕರ ಅಯಾನಿಕ್ ಕಾಂಪೌಂಡ್ಸ್ ನಾವು ಏನು ಮಾಡ್ತೀವಿ, ಸಪ್ರೇಟ್ ಕೆಮಿಸ್ಟ್ರಿ ಆಗಿ ಓದ್ತಾ ಹೋಗ್ತೀವಿ. ಸೋರ್ಸಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾವುದಿದೆ ಅಂತಂದಂಗೆ ಮುಂಚೆ ಹೇಳಿದಂಗೆ ನೇಚರಿಂದ ಆಗ್ಬೋದು, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆದ ಆಗ್ಬೋದು, ಅಥವಾ ಪೆಟ್ರೋಲಿಯಮಿಂದ ಆಗ್ಬೋದು, ನ್ಯಾಚುರಲ್ ಗ್ಯಾಸಿಂದ ಆಗ್ಬೋದು, ಕೋಲಿಂದ ಆಗ್ಬೋದು, ಫರ್ಮೆಂಟೇಷನಿಂದ ಆಗ್ಬೋದು, ಅಥವಾ ಲ್ಯಾಬ್ರೆಲ್ಲ ಸಿಂಥೆಸಿಸ್ ಮಾಡಿರ್ಬೋದು. ಇದೆಲ್ಲನೂ ಸೋರ್ಸಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಫರ್ಮೆಂಟೇಷನ್ ಆದಾಗೂ ಆಗುತ್ತೆ, ನ್ಯಾಚುರಲ್ ಗ್ಯಾಸು, ಪೆಟ್ರೋಲಿಯಂ ಇರ್ಬೋದು, ಕ್ರ್ಯಾಕಿಂಗ್ ಆಫ್ ಪೆಟ್ರೋಲಿಯಂ ಮಾಡಿದಾಗ ನಿಮಗೆ ಬೇರೆ ಬೇರೆ ಫ್ರ್ಯಾಕ್ಸ್ ಆಗುತ್ತೆ. ಸೊ ಅದರಲ್ಲೆಲ್ಲ ನಿಮ್ಗೆ ಏನಾಗಿರುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ ಇರುತ್ತೆ. ಹಾಗಾದರೆ ಆರ್ಗ್ಯಾನಿಕ್ ಕಾಂಪೌಂಡ್ದು ಸ್ಕೋಪ್ ಏನಿದೆ? ನಾವು ಹೇಳ್ದಂಗೆ ದ ಸ್ಕೋಪ್ ಈಸ್ ಎನಾರ್ಮಸ್. ನಾನು ಅದಕ್ಕೆ ಎಂಡ್ಲೆಸ್ಸು ಹೇಳ್ತಾ ಹೋದರೆ ಹೇಳ್ತಾನೇ ಹೋಗ್ತಾ ಇರ್ಬೋದು. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಮೋರ್ ದ್ಯಾನ್ 1000 ನ್ಯೂ ಕಾಂಪೌಂಡ್ ಹ್ಯಾವ್ ಬೀನ್ ಆ್ಯಡೆಡ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿತ್ ಸಮ್ ಯೂಸ್ಫುಲ್ನೆಸ್ ಟುವರ್ಡ್ಸ್ ದಿ ಮ್ಯಾನ್ ಕೈಂಡ್. ಸೊ ಅನಿಮಲ್ಸು, ಪ್ಲ್ಯಾಂಟ್ಸು, ನ್ಯೂಕ್ಲಿಕ್ ಆ್ಯಸಿಡ್ಸು, ಪ್ರೋಟೀನ್ಸು, ಫ್ಯಾಟ್ಸ್, ಜಸ್ಟ್ ಯು ನೇಮ್ ಆಲ್ ದೋಸ್ ದೇ ಗೋಯಿಂಗ್ ಟು ಕಂಟೇನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಎನ್ಸೈಮ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಹಾರ್ಮೋನ್ಸ್ ಆಗಿರ್ಬೋದು, ಇವೆಲ್ಲನೂ ಏನಾಗಿದೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಎಗೇನ್ ನಮ್ಮ ಬಾಡಿ ಒಳಗಡೆ ಆಗುವಂಥ ರಿಯಾಕ್ಷನ್ಸ್ ಏನಿದೆಯಲ್ಲ ಬಿಟ್ವೀನ್ ದಿ ಲಿವಿಂಗ್ ಸೆಲ್ಸ್, ರಿಯಾಕ್ಷನ್ಸ್ ಏನಾಗುತ್ತಲ್ಲ ಲಿವಿಂಗ್ ಸೆಲ್ಸ್, ಅವೆಲ್ಲನೂ ಏನಾಗಿದೆ, ಆರ್ಗ್ಯಾನಿಕ್ ಆಗಿದೆ. ಸೊ ಹಾಗಾಗಿ ಆರ್ಗ್ಯಾನಿಕ್ ಗೋಯಿಂಗ್ ಟು ಹ್ಯಾವ್ ಲಾರ್ಜ್ ಅಮೌಂಟ್ ಆಫ್ ಅಪ್ಲಿಕೇಶನ್. ಫುಡ್ ಇಂಡಸ್ಟ್ರಿ ತೊಗೊಂಡ್ರೆ ಫುಡ್ಡು ಮತ್ತು ಫುಡ್ ಸ್ಟೆಪ್, ಯಾಕಂದರೆ ಮನುಷ್ಯ ಬದುಕಕ್ಕೆ ಬೇಕಾಗಿರುವಂಥದ್ದು ಊಟನೇ ಫಸ್ಟು. ಸೊ ಹಾಗಾಗಿ ಊಟದಲ್ಲಿದೆ ಸ್ಟಾರ್ಚ್ ತೊಗೋಬೋದು, ಫ್ಯಾಟ್ಸ್ ತೊಗೋಬೋದು, ಪ್ರೋಟೀನ್ಸ್ ತೊಗೋಬೋದು, ವೆಜಿಟೇಬಲ್ಸ್ ತೊಗೋಬೋದು, ವೆಜಿಟೇಬಲ್ ಆಯಿಲ್ಸ್ ತೊಗೋಬೋದು, ಇದೆಲ್ಲನೂ ಏನಾಗುತ್ತೆ, ಆರ್ಗ್ಯಾನಿಕ್ ನೇಚರ್ ಆಗಿದೆ. ಎರಡನೇದು ಊಟ ಆಗಿದ ತಕ್ಷಣ ಊಟಕ್ಕೆ ಬಟ್ಟೆ ಬೇಕಾಗುತ್ತೆ. ಸೊ ಹಾಗಾಗಿ ಕಾಟನ್ನು, ಊಲು, ನೈಲಾನು, ಡೆಕ್ಲಾನು, ಟೆರಿಲ್ಯಾನ್, ಯಾವುದೇ ಜಸ್ಟ್ ಯು ನೇಮ್ ಆಲ್ ದಿ ಪಾಲಿಮರ್ಸ್ ಆರ್ ಐದರ್ ದಿ ಮೇ ಬಿ ನ್ಯಾಚುರಲ್ ಆರ್ ಸಿಂಥೆಟಿಕಲಿ ಪ್ರಿಪೇರ್ ಮಾಡಿರುವಂಥದ್ದಾಗಿರ್ಬೋದು, ದಿ ಆಲ್ ದೀಸ್ ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ಆ್ಯಂಡ್ ಫ್ಲೇವರ್ಸ್ ಆ್ಯಂಡ್ ಫ್ರಾಗ್ರೆನ್ಸಸ್. ಈಗ ನಿಮ್ಗೆ ಗೊತ್ತು, ಊಟ ಬೇಕು ಚೆನ್ನಾಗಿ ರುಚಿಸ್ಬೇಕು ಅಂದರೆ ಅದಕ್ಕೆ ತಂದೆ ಆದಂಥ ಫ್ರಾಗ್ರೆನ್ಸ್ ಕೊಡಬೇಕಾಗತ್ತೆ, ತಂದೆ ಆದಂಥ ಫ್ಲೇವರ್ಸ್ ಕೊಡಬೇಕಾಗತ್ತೆ, ತಂದೆ ಆದಂಥ ರುಚಿ ಕೊಡಬೇಕಾಗತ್ತೆ. ಆ ರುಚಿ ಕೊಡುವಂಥ ಎಲ್ಲ ಸಬ್ಸ್ಟೆನ್ಸ್ಗಳು ಏನಾಗಿದೆ, ಆರ್ಗ್ಯಾನಿಕ್ ಆಗಿದೆ. ನೆಕ್ಸ್ಟ್ ಮೆಡಿಸಿನ್ಸ್ ತೊಗೊಂಡ್ರೆ ಆ್ಯಂಟಿಬಯೋಟಿಕ್ಸು, ಅನಲ್ಜೆಸ್ಟಿಕ್ಸು, ನೀವು ಯಾವುದೇ ಡ್ರಗ್ ತೊಗೊಳ್ಳಿ, ಮಾರ್ಫಿನ್ ತೊಗೊಳ್ಳಿ, ಕೊಕಾಯಿನ್ ತೊಗೊಳ್ಳಿ, LSD ತೊಗೊಳ್ಳಿ, ಇದೆಲ್ಲನೂ ಏನಾಗಿದೆ, ಆರ್ಗ್ಯಾನಿಕ್ ನೇಚರ್ ಆಗಿದೆ. ನೆಕ್ಸ್ಟ್ ಫ್ಯೂಯಲ್ಸ್ ತೊಗೊಂಡ್ರೆ ಕೋಲು, ಪೆಟ್ರೋಲು, ಆಯಿಲು, ಡೀಸಲು, ಕೆರೋಸಿನ್ನು, ಇದೆಲ್ಲನೂ ಆರ್ಗ್ಯಾನಿಕ್ ನೇಚರ್ ಇದೆ. ಹಾಗೆ ಮೆಟೀರಿಯಲ್ ಸೈನ್ಸ್ ಅಂತ ಏನು ಹೇಳ್ತಾರೆ, ನ್ಯಾನೋ ಮೆಟೀರಿಯಲ್ಸ್ ಏನು ಹೇಳ್ತಾರೆ ಅದಿರ್ಬೋದು, ಪಾಲಿಮರ್ಸ್ ಇರ್ಬೋದು, ಪ್ಲಾಸ್ಟಿಕ್ಸ್ ಇರ್ಬೋದು, ಡೈಸ್ ಇರ್ಬೋದು, ಪೇಂಟ್ಸ್ ಇರ್ಬೋದು, ರಬ್ಬರ್ ಇರ್ಬೋದು, ಸಿರಮಿಕ್ಸ್ ಇರ್ಬೋದು, ಇದೆಲ್ಲನೂ ಆರ್ಗ್ಯಾನಿಕ್ ನೇಚರ್ ಇದೆ. ಎಗೇನ್ ನೆಕ್ಸ್ಟ್ ಬ್ರ್ಯಾಂಡ್ ಕ್ಲಾಸ್ನ ಕನ್ಸಿಡರ್ ಮಾಡಿದ್ರೆ ಕಾಸ್ಮೆಟಿಕ್ಸ್. ಸೊ ನೀವೇನೇನು ಕಾಸ್ಮೆಟಿಕ್ ಯೂಸ್ ಮಾಡ್ತಿರಲ್ಲ ಅದೆಲ್ಲನೂ ಏನಾಗಿರ್ಬೋದು, ಆರ್ಗ್ಯಾನಿಕ್ ನೇಚರ್ ಆಗಿರ್ಬೋದು. ಏಕೆಂದರೆ ಸ್ಟೇಷನರಿ ತೊಗೋಬೋದು, ಪೆನ್ ತೊಗೋಬೋದು, ಪೆನ್ಸಿಲ್ ತೊಗೋಬೋದು, ಇಂಕ್ ಪ್ಯಾಡ್ ತೊಗೋಬೋದು, ಪೆನ್ ತೊಗೋಬೋದು, ಇದೆಲ್ಲನೂ ಏನಾಗಿರುತ್ತೆ, ಆಲ್ ದೇ ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ಪ್ಲಾಂಟ್ ಆ್ಯಂಡ್ ಅನಿಮಲ್ ಆ್ಯಂಡ್ ಮೈಕ್ರೋಬ್ಯಾಕ್ಟೀರಿಯಲ್ ಮ್ಯಾಟರ್ ನ್ಯಾಚುರಲ್ ಪ್ರಾಡಕ್ಟ್ಸ್. ಸಾರಿ, ವ್ಯಾಸ್ಟ್ ರೇಂಜ್ ಆಫ್ ಮ್ಯಾನುಫ್ಯಾಕ್ಚರ್ ಗೂಡ್ಸ್, ಫಾರ್ಮೆಟಿಕಲ್ಸ್ ಇರ್ಬೋದು, ಫುಡ್ ಇರ್ಬೋದು, ಅಡೆಸಿವ್ಸ್ ಆಗಿರ್ಬೋದು, ಕೋಟಿಂಗ್ಸ್ ಆಗಿರ್ಬೋದು, ನಿಮ್ಗೆ ಏನಾಗಿರುತ್ತೆ, ಆರ್ಗ್ಯಾನಿಕ್. ಜಸ್ಟ್ ಯು ನೇಮ್ ಆಲ್ ಆಫ್ ದಮ್ ಯು ಆರ್ ಗುಡ್. ನಾನು ಮುಂಚೆನೇ ಹೇಳಿದೆ, ನಮ್ಮ ಹ್ಯೂಮನ್ ಬಾಡಿನಲ್ಲೂ ಏನಾಗುತ್ತೆ, ಕೆಲವು ರಿಯಾಕ್ಷನ್ಸ್ ಆಗುತ್ತೆ, ಆಲ್ ದೋಸ್ ರಿಯಾಕ್ಷನ್ಸ್ ಆರ್ ಆರ್ಗ್ಯಾನಿಕ್ ಇನ್ ನೇಚರ್. ಹಂಗಿದ್ರೆ ನಮ್ಮ ಬಾಡಿ ಒಳಗಡೆ ಏನೇನು ಇರುತ್ತೆ, ಸೊ ಹ್ಯೂಮನ್ ಬಾಡಿ ಒಳಗಡೆ ಯಾವ್ಯಾವ ಎಲಿಮೆಂಟ್ಸ್ ಇರುತ್ತೆ, 25 ಎಲಿಮೆಂಟ್ಸ್ ನಮ್ಮ ಬಾಡಿ ಒಳಗಡೆ ಇರುತ್ತೆ. ಅದರಲ್ಲಿ 97% ಆಫ್ ಅವರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಓನ್ಲಿ 4 ಎಲಿಮೆಂಟ್ಸ್.
ಆಕ್ಸಿಜನ್ನು, ಕಾರ್ಬನ್ನು, ಹೈಡ್ರೋಜನ್ನು, ನೈಟ್ರೋಜನ್ ಈ ನಾಲ್ಕು ಎಲಿಮೆಂಟ್ಸಲ್ಲಿ ಆಗಿರುತ್ತೆ. ಅದರ ಎಲಿಮೆಂಟ್ಸು ಫಾಸ್ಫರಸ್ಸು ಸಲ್ಫರ್ ಇದೆ. ನಾನು ಅಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದೀನಿ. ಆಕ್ಸಿಜನ್ ಕ್ವಾಂಟಿಟಿ 65% ಇದೆ, ಹೈಡ್ರೋಜನ್ 10% ಇದೆ, ಕಾರ್ಬನ್ 18% ಇದೆ, ಅದರ್ಸ್ ಇದೆಯಲ್ಲ ಫಾಸ್ಫರಸ್ಸು ಸಲ್ಫರ್ ಅದು 7% ಇದೆ. ಇದೆಲ್ಲ ಆಗಿರುತ್ತೆ. ಆದರೆ ಏನು ಅಂಥ ಸ್ಪೆಷಲ್ ಏನು ನಮ್ದು ಕಾರ್ಬನ್ ಒಳಗಡೆ ಅಂತಂದರೆ, ಇಟ್ ಮೇ ನಾಟ್ ಬಿ ದ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಇನ್ ದಿ ಲಿವಿಂಗ್ ಥಿಂಗ್ಸ್. ಮೋಸ್ಟ್ ಅಬಂಡೆಂಟ್ ಇಲ್ಲ, ಇಲ್ಲದಲೇ ಇರ್ಬೋದು. ಆದರೂ ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ, ಬಿಕಾಸ್ ಇಟ್ ಕೆನ್ ಜಸ್ಟ್ ಯು ಥಿಂಕ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಯು ಹ್ಯಾವ್ ಟು ಥಿಂಕ್ ಆಫ್ ಕಾರ್ಬನ್. ಹಾಗಾಗಿ ನಿಮಗೆ ಸೋ ಕಾಂಪ್ಲೆಕ್ಸ್ ಆಗಿದೆ ಅಂದರೆ ಅನ್ನೋನ್ ಎವ್ರಿ ಡೇ ಏನಾಗ್ತಾ ಇದೆ, ಅದಕ್ಕೆ ನಂಬರ್ಗಳು ಆ್ಯಡ್ ಆಗ್ತಾ ಇದೆ. ಈ ಒಂದು ಇಟ್ ಇಸ್ ನಾಟ್ ಅನ್ ಅಬಂಡೆಂಟ್ ಎಲಿಮೆಂಟ್, ಬಿಕಾಸ್ ಆಫ್ ದಟ್ ಐ ಕ್ಯಾನ್ ಪ್ರಿಪೇರ್ ಮೆನಿ ಅದರ್ ಕಾಂಪೌಂಡ್. ಹಾಗಾಗಿ ಇಂಪಾರ್ಟೆನ್ಸ್ ಇದೆ. ಓಕೆ, ಈಗ ಹಾಗಿದ್ರೆ ಕೆಲವೊಂದು ತೊಗೊಳ್ಳೋಣ. ನಾನು ಮುಂಚೆ ಹೇಳಿದೆ, ಡೆಫಿನೇಷನ್ ಹೇಳಿದಾಗ ಕಾರ್ಬನ್ ಅಂದರೆ ಕಾಂಪೌಂಡ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು, ಅಥವಾ ಹೈಡ್ರೋಕಾರ್ಬನ್ ಅಂದರೆ ಡೆರಿವೇಟಿವ್ ಅಂತ ಹೇಳ್ತೀವಿ. ಈಗ ಕ್ಯಾಲ್ಸಿಯಂ ಕಾರ್ಬೈಡ್ ಇದೆ, ಕಾರ್ಬನ್ ಮಾನಾಕ್ಸೈಡ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಕ್ಯಾಲ್ಸಿಯಂ ಕಾರ್ಬನೇಟ್ ಇದೆ, ಹೆಚ್ ಸಿ ಎನ್ ಇದೆ ಅಥವಾ ಎನ್ ಎಸ್ ಸಿ ಎನ್ ಆಗ್ಬೋದು, ಯಾವುದೇ ಸೈನೈಡ್ ತೊಗೊಂಡ್ರೆ ಇದೆಲ್ಲ ಆರ್ಗ್ಯಾನಿಕ ಇನಾರ್ಗ್ಯಾನಿಕ ಅಂತ ನಮಗೆ ಡೌಟ್ ಬರುತ್ತೆ. ಯಾಕೆಂದರೆ ಇದರೆಲ್ಲದರಲ್ಲಿ ಏನಾಗಿದೆ, ಕಾರ್ಬನ್ ಇದೆ. ಆದರೆ ಇದೆಲ್ಲನೂ ಏನಾಗ್ತಾ ಇದೆ ಅಂದರೆ ಹೈಡ್ರೋಜನ್ಗೆ ಡೈರೆಕ್ಟಾಗಿ ಲಿಂಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿಬೇಕಾಗತ್ತೆ, ಇನಾರ್ಗ್ಯಾನಿಕ್ ಅಂತ ಕರಿಬೇಕಾಗತ್ತೆ. ಈ ಒಂದು ಇಟ್ ಕಂಟೈನ್ಸ್ ಕಾರ್ಬನ್, ಅದನ್ನು ನಾನು ಆರ್ಗ್ಯಾನಿಕ್ ಅಂತ